ಸ್ನೇಹಿತರೆ ನಾನೊಂದು ಹುಂಡಿ ಪೂಜಾ ಮಾಡೇನಿ ಇವತ್ತು ತೋರಿಸ್ತೀನಿ ನೋಡ್ರಿ. ಇದೇನಂತ ಇದು ಧನಲಕ್ಷ್ಮಿ ಹುಂಡಿ ಪೂಜೆ ಅಂತ ಹೇಳಿ ನಾನು ಏನು ಮಾಡ್ತೀನಿ, ಇದು ಒಂದು ಇದನ್ನು ನಾನು ಏನೋ ಒಂದು ಆಸೆ ಇಟ್ಕೊಂಡು ಮಾಡಿದ ಪೂಜೆ ಅಲ್ಲ, ಅಂದರೆ ಒಂದು ಏನೋ ಒಂದು ಕಾಮನೆಯನ್ನು ಇಟ್ಕೊಂಡು ತಿಮ್ಮಪ್ಪನ ಪೂಜೆ ಹುಂಡಿ ಹೇಳ್ಕೊಟ್ಟಿದ್ದೆಲ್ಲ ಆ ಥರ ಅಲ್ಲ. ಇದು ಇದು ಏನಂತಂದ್ರೆ ನಾನು ಪ್ರತಿದಿನ ಇದು ನೋಡಿರಿ ತೋರಿಸ್ತೀನಿ ಒಳಗೆಲ್ಲ ಈ ರೀತಿಯಾಗಿ ಈ ಒಂದು ನಾ ಪ್ರತಿದಿನ ಏನು ದೇವರಿಗೆ ಹಾಕ್ತಿದ್ದೆಲ್ಲ, ಪ್ರತಿದಿನ ದೇವರಿಗೆ ವಿಶೇಷ ಪೂಜೆ ಮಾಡಿದಾಗ, ಪ್ರತಿದಿನ ತಾಂಬೂಲ ದಕ್ಷಿಣೆ ಏನು ನೈವೇದ್ಯ ಮಾಡ್ತಾ ನೈವೇದ್ಯ ಅಡುಗೆ ನೈವೇದ್ಯ ಎಲ್ಲ ಮಾಡಿದಾಗ, ಪೂಜೆ ಮಾಡಿದಾಗ ಏನು ತಾಂಬೂಲ ದಕ್ಷಿಣೆ ಏನು ನೀಡ್ತೀವಲ್ಲ ದೇವರಿಗೆ, ಆ ಪ್ರತಿದಿನವೂ ಆ ತಾಂಬೂಲ ದಕ್ಷಿಣೆಯನ್ನು ದೇವರಿಗೆ ಈ ರೀತಿಯಾಗಿ ಒಂದು ಹುಂಡಿಯನ್ನು ಮಾಡಿ ಅದರೊಳಗೆ ಹಾಕಿಟ್ಬಿಡ್ತಿದ್ದೆ. ಪ್ರತಿದಿನ ಪೂಜೆ ಮಾಡಿದ ತಕ್ಷಣ ದೇವರಿಗೆ ತಾಂಬೂಲಂ ಸಮರ್ಪಯಾಮಿ ಸ್ವರ್ಣ ದಕ್ಷಿಣ ಸಮರ್ಪಯಾಮಿ ಅಂತ ಏನು ಇದನ್ನು ಮಾಡ್ತೀವಲ್ಲ, ಆ ಎಲ್ಲ ಹಣವನ್ನು ಈ ರೀತಿಯಾಗಿ ಒಂದು ಹುಂಡಿ ಮಾಡಿ ಅದರೊಳಗೆ ಹಾಕಿಟ್ಬಿಡ್ತಿದ್ದೆ. ಅಂದರೆ ದೇವ್ರ ದುಡ್ಡು ದೇವರಿಗೆ ಅಂಥೇಳಿ, ಆ ದೇವರಿಗೆ ಏನು ನಾವು ಸಮರ್ಪಣೆ ಮಾಡಿರ್ತೇವಲ್ಲ ಅದೆಲ್ಲ ದುಡ್ಡವನ್ನು ಇದ್ರೊಳಗೆ ತಂತ ಹಾಕ್ತಿದ್ದೆ ನಾನು. ಈ ರೀತಿಯಾಗಿ ಒಂದು ಈ ಒಂದು ವರ್ಷ ಆಗಿತ್ತು ನಾನು ಹಾಕ್ಲಿಕ್ಕೆ ಶುರು ಮಾಡಿ, ಈ ರೀತಿ ಇದನ್ನ ಫುಲ್ ತುಂಬಿಬಿಟ್ಟದ ಇವತ್ತು. ಅದಕ್ಕೆ ಇವತ್ತೇನು ಮಾಡ್ತೀನಿ ಅಂದ್ರೆ, ಇವತ್ತು ಅದನ್ನು ಶುಕ್ರವಾರ ಇದನ್ನ ಇಟ್ಟು ಪೂಜೆ ಮಾಡಿದೆ, ಪೂಜೆ ಮಾಡಿ ಇದನ್ನು ನಾಳೆ ಏನು ಮಾಡ್ತೀನಿ ತೆಗೆದು ಎಲ್ಲ ಎಣಿಸ್ತೀನಿ ಎಷ್ಟಾಗಿದೆ ಅಂತ ಹೇಳಿ ದೇವರಿಗೆ ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ತೀನಿ. ಅಂದರೆ ದೇವ್ರ ದುಡ್ಡು ದೇವರಿಗೆ ಅಂತ ಹೇಳಿ ನೀವು ಕೇಳ್ತಿರ್ತೀರಲ್ಲ, ದೇವರಿಗೆ ಇಟ್ಟಿರ್ತೀವಲ್ಲ ಏನು ತಾಂಬೂಲ ದಕ್ಷಿಣೆ, ಆ ದುಡ್ಡನ್ನು ಏನು ಮಾಡಬೇಕು ಅಂತ. ಈ ರೀತಿಯಾಗಿ ಒಂದು ತಂಬಿಗೆಯನ್ನು ಮಾಡಿ ಪ್ರತಿದಿನ ನೀವು ಯಾವಾಗ ಏನೇ ಮಾಡಲಿ, ನೀವು ಏನೇ ಮಾಡಿರಿ ಈ ರೀತಿಯಾಗಿ ಆ ತಂಬಿಗೆ ಒಳಗೆ ಒಂದು ತಂಬಿಗೆಯನ್ನು ಮಾಡಿ ಅದನ್ನು ದೇವ್ರ ಮನೆಯಲ್ಲಿ ಮೇಲೆ ಒಂದು ಎಲ್ಲರೂ ಒಂದು ಕಡೆ ಎತ್ತಿಟ್ಬಿಡ್ರಿ. ಎತ್ತಿಟ್ಟು ಈ ರೀತಿಯಾಗಿ ಪ್ರತಿದಿನ ಅದಕ್ಕೆ ನೀವು ದೇವರಿಗೆ ಸಮರ್ಪಣೆ ಮಾಡಿದ್ದ ದುಡ್ಡನ್ನು ಅದರೊಳಗೆ ಹಾಕೋತ ಹೋಗ್ಬಿಡ್ರಿ. ಅದನ್ನು ಯಾವತ್ತೂ ನೀವು ಖರ್ಚನ್ನು ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಅಂದ್ರೆ ಸ್ವಂತಕ್ಕೆ ಎದಕ್ಕೂ ಖರ್ಚು ಮಾಡಬಾರ್ದು, ದೇವರಿಗೆ ಅಂತೇಳಿ ನಾವು ಮಾಡಿರ್ತೇವೆ, ದೇವ್ರ ದುಡ್ಡು ದೇವರಿಗೆ ಅಂಥೇಳಿ ಅದನ್ನು ಪ್ರದಕ್ಷಿಣ ಏನು ತಾಂಬೂಲ ದಕ್ಷಿಣೆ ಇರ್ತದಲ್ಲ ಅದನ್ನು ಪ್ರತಿದಿನ ಈ ರೀತಿಯಾಗಿ ಮಾಡಿ ಅದನ್ನು ಅದೇ ದುಡ್ಡಿನ ದುಡ್ಡಿನಿಂದ ದೇವರಿಗೆ ಏನಾದರೂ ಮೂರ್ತಿ ತಗೋಬೋದು, ಅಥವಾ ಮತ್ತು ದೇವ್ರ ಮೂರ್ತಿ ತಗೋಬೋದು, ದೇವ್ರ ಮಂಟಪ ತಗೋಬೋದು, ದೇವ್ರ ಬೆಳ್ಳಿ ವಸ್ತುಗಳನ್ನು ತಗೋಬೋದು. ನಿಮ್ಗೆ ಏನು ಇರ್ತದೋ ಆ ದೇವರಿಗೆ ಒಂದು ಏನು ಅರ್ಪಣೆ ಮಾಡಬೇಕು ಅಂತಿರ್ತದಲ್ಲ, ದೇವರಿಗೆ ಏನು ಅರ್ಪಣೆ ಮಾಡಬೇಕಂತಿರ್ತದಲ್ಲ ಅದನ್ನೆಲ್ಲ ಕೊಂಡ್ಕೋಬೋದು. ಅದನ್ನು ಅಂದ್ರೆ ದೇವ್ರ ವಸ್ತು ದೇವರಿಗೆ ದೇವ್ರ ವಸ್ತುವನ್ನು ತೊಗೊಳ್ಬೋದು, ಆರ್ತಿ ತಟ್ಟೆ ತೊಗೋಬೋದು, ಅಥವಾ ಈ ರೀತಿಯಾಗಿ ದೇವ್ರ ಮಂಟಪ ತೊಗೋಬೋದು. ನಿಮಗೆ ಏನು ವಸ್ತು ಬೇಕನ್ನಿಸ್ತದೋ ಅದನ್ನು ತೊಗೋಬೋದು. ಅದಕ್ಕೆ ಕೊನೆಯ ದಿವಸ ಆ ಒಂದು ತಂಬಿಗೆ ತುಂಬಂದ್ರೆ ಒಂದು ಶುಕ್ರವಾರ ಈ ರೀತಿ ಧನಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಬೇಕು, ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಕೊನೆಗೆ ಶನಿವಾರ ದಿವಸ ಮುಂಜಾನೆ ಸ್ನಾನ ಮಾಡಿ ಇದನ್ನು ತೆಗೆದು ಎಣಿಸಿ ಅದ್ರಾಗೆ ಎಷ್ಟು ನಿಮಗೇನು ಬೇಕನ್ಸುತ್ತೋ ಆ ರೀತಿ ತೊಗೋಬೋದು. ಏನೋ ದೇವರಿಗೆ ಏನೇ ದುಡ್ಡು ಇರ್ಬೋದು, ನನಗೆ ಯಾರಾದರೂ ಉಡಿ ತುಂಬಿದ್ರೆ ದಕ್ಷಿಣೆ ಕೊಟ್ಟರೆ ಏನೇ ಕೊಟ್ಟರು ನಾನು ಇದ್ರೊಳಗೆ ಕಾಲು ತೊಳ್ಕೊಂಡು ಬಂದು ಮೊದಲು ಇದ್ರೊಳಗೆ ಹಾಕ್ಬಿಡ್ತಿದ್ದೆ. ಅದನ್ನು ನನಗಾಗಿ ಏನು ಬಳಸ್ಕೋತಿರ್ಲಿಲ್ಲ. ನನಗೆ ದಕ್ಷಿಣೆ ಕೊಟ್ಟಿದ್ದಾಗಿರ್ಬೋದು, ನಂಗೆ ದೇವ್ರದ್ದು ಎದುರು ಯಾರು ದೇವ್ರ ಪ್ರದಕ್ಷಿಣೆ ಇದ್ರನ್ನ ದುಡ್ಡು ಅಂತ ಕೊಡ್ತಾರಲ್ಲ ಅದಕ್ಕಾಗಿರ್ಬೋದು, ಏನಾದರೂ ಕೊಟ್ಟಿರ್ಬೋದು, ಅದನ್ನೆಲ್ಲ ತಂದು ತಂದು ನಾನು ಇದೇ ಒಂದು ದೊಡ್ಡ ತಂಬಿಗೆ ಒಳಗೆ ಒಂದು ಬಿಂದಿಗೆ ಇತ್ತು ನಮ್ಮನೆಯೊಳಗೆ, ಈ ರೀತಿಯಾಗಿ ಒಂದು ಬಿಂದಿಗೆ ಅದ, ಆ ಬಿಂದಿಗೆ ಒಳಗೆ ಹಾಕಿ ಇಟ್ಟೆ, ಬಿಂದಿಗೆ ಹಾಕಿ ಇಡ್ತಿದ್ದೆ. ಇವತ್ತು ಪೂರ್ಣ ತುಂಬಿಬಿಟ್ಟದದು, ಇನ್ನು ಮತ್ತೆ ಹಾಕಲಿಕ್ಕೆ ಜಾಗ ಆಗೋದಿಲ್ಲ. ಅದಕ್ಕೆ ಇವತ್ತು ತೆಗೆದು ಶುಕ್ರವಾರ ಅಲ್ಲ, ಇವತ್ತು ಪೂಜಾ ಮಾಡಿ ಇವತ್ತೇ ಶುಕ್ರವಾರ ತೆಗೆದು ಪೂಜಾ ಮಾಡಿದೆ. ಇವತ್ತು ನಾನೇನು ಮಾಡ್ತೀನಿ, ಇವತ್ತನ್ನು ಹಂಗೆ ಇಡ್ತೀನಿ, ಇವತ್ತು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಲಕ್ಷ್ಮೀದೇವಿಗೆ ಅರ್ಪಣೆ ಮಾಡಿದೆ. ಅದನ್ನು ಇದನ್ನು ತೊಗೊಂಡು ಇವತ್ತು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಮಡಿಯುಟ್ಟು ಇದನ್ನು ತೆಗಿತೀನಿ, ತೆಗೆದು ಎಲ್ಲ ಎಣಿಸಿ ಒಂದು ವಸ್ತ್ರ ಹಾಕಿಡ್ತೀನಿ. ಹೆಂಗೂ ಶ್ರಾವಣದಲ್ಲಿ ಹತ್ತಿರದೋಗ ಶ್ರಾವಣದ ಶ್ರಾವಣಕ್ಕೆ ಏನಾದರೂ ಬೇಕಾಗಿದ್ರೆ, ಆಮೇಲೆ ಶ್ರಾವಣದೊಳಗೆ ಏನಾದರೂ ತೊಗೋಬೇಕು ಅನಿಸಿದ್ರೆ ವಸ್ತುವನ್ನು ತೊಗೋತೀನಿ. ನೋಡ್ರಿ ಬಲಗಡೆಯಿಂದ ಹೂ ಬಿತ್ತು, ದೇವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಕೂಡ ಈ ರೀತಿಯಾಗಿ ಧನಲಕ್ಷ್ಮಿಯನ್ನು ಮತ್ತೆ ಏನು ಮಾಡ್ತೀನಿ, ಇದನ್ನು ತೊಳಿತೀನಿ, ಈ ಬಿಂದಿಗೆಯನ್ನು ತೊಳಿತೀನಿ, ತೊಳೆದು ಮತ್ತೆ ಎಲ್ಲ ಒರೆಸ್ತೀನಿ ಸ್ವಚ್ಛಗಿ, ಈ ಬಿಂದಿಗೆಯನ್ನು ಸ್ವಚ್ಛ ತೊಳೆದು ಒರೆಸಿ ಮತ್ತೇನು ಮಾಡ್ತೀನಿ ಅದರೊಳಗೆ ಅರಿಶಿನ ಕುಂಕುಮ ಹಾಕಿ ಒಂದು ಅಕ್ಷತೆಯನ್ನು ಹಾಕಿ ಮತ್ತು ಧನಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ಮತ್ತೆ ದುಡ್ಡು ಹಾಕ್ಲಿಕ್ಕೆ ಶುರು ಮಾಡ್ತೀನಿ. ಇದೇ ರೀತಿಯಾಗಿ ನಾನು 2-3 ವರ್ಷ ಅದು ಮಾಡಲಿಕ್ಕೆ ನನಗೆ ಎಲ್ಲ ರೀತಿಯಿಂದ ಚಲೋ ಆಗಿದೆ. ನೀವು ಕೂಡ ನೀವು ದೇವ್ರ ದುಡ್ಡನ್ನು ಈ ರೀತಿ ಹಾಕಿ ಪೂಜೆಯನ್ನು ಮಾಡ್ಬೋದು. ಅಂದ್ರೆ ನೀವು ದೇವರಿಗೆ ಏನು ನೈವೇದ್ಯ ತೋರಿಸಿರ್ತಿರಲ್ಲ, ದಕ್ಷಿಣೆ ಅಂತ ಏನು ಇಟ್ಟಿರ್ತಿರಲ್ಲ, ಅದನ್ನೆಲ್ಲವನ್ನು ಈ ರೀತಿಯಾಗಿ ಒಂದು ಕಡೆ ಹಾಕಿಟ್ಟು ದೇವರಿಗೆ ಏನಾದರೂ ಒಂದು ವಸ್ತುಗಳನ್ನ ತಗೋಬಹುದು.